kemarah Pandu bisa tak kemudian kejahat. ಜಗಳಾಗಿ ಇಗ್ಲ ಮಾಡಿದ್ರೆ ಹೆಂಗ? ಏನೂ ಇಲ್ಲ ಸರ್, ಫೇರ್ವೆಲ್ ಡೇಗೆ ಬಾರು ಅಂದೆ, ಬರಲ್ಲ ಅಂದ. ಆತ ಮೊದ್ಲೇ ಬಹಳ ಸೂಕ್ಷ್ಮ ಅದಾನ, ಏನಾದ್ರೂ ಹೆಚ್ಚು ಕಡಿಮೆ ಮಾಡೋಣ. ಏನ ಜೋ, ಯಾಕ್ರೋ ಎಲ್ಲ ಅಳ್ತಾ ಇದ್ದೀರಾ? ನಂಗೂ ಸ್ವಲ್ಪ ವಿಷಯ ಹೇಳ್ರೋ. ಯಾಕೋ ತಮ್ಮ, ಹಿಂಗಾದಿ ಫ್ರೆಂಡ್ ವಿಷ ತಗೊಂಡಾನ ಅಂತ ತಲೆಗೆ ಏನಾದ್ರು ಶಾಕ್ ಆತ? ಹೆಂಗೆ ಪಾಂಡು ವಿಷ ತಗೊಂಡ್ಬಿಟ್ಟವನೇ ಬಿಟ್ಟಲ್ಲ, ವಿಷ ತಗೊಂಡ್ಬಿಟ್ಟು ನಂದು. ರಂಗ ಕುಮಾರ ಹರಿ, ಪಾಂಡು ವಿಷ ತಗೊಂಡ್ಬಿಟ್ಟನು. ಅಯ್ಯಯ್ಯೋ, ಪಾಂಡು ವಿಷ ತಗೊಂಡ್ಬಿಟ್ಟನು. ಏನಾರ ಕಾಕ್ತಾಗಿದ್ದ ಬರ್ತಿಟ್ಟನ ನೋಡ್ರಪ್ಪ. ಎಲ್ಲ ಚೆಕ್ ಮಾಡಿದ್ವಿ, ಏನೂ ಇಲ್ಲ. ಅವ ಪಾಠ ಹೇಳೋ ಮಾಸ್ಟರ್ ಆಗಿ ಇಂತ ಕೆಲ್ಸ ಮಾಡುದು? ವಿಷ ತಗೊಳ್ಳೋಂತ ಕಷ್ಟ ಏನಾಗಿತ್ತ ಅವನ್ಗ? ಈಗ ಏನ್ ಮಾಡುದು ನೋಡ್ರಪ್ಪ, ನೀವೆಲ್ಲ ಆಸ್ಪತ್ರೆಗೆ ಹೋಗಿ ಲಘು ನುಡುಕ್ರಿ. ಅಯ್ಯೋ ಅಳಬೇಡ್ವೆ, ಅಳಬೇಡ್ವೆ, ಏನು ಆಗೋದಿಲ್ಲ, ಏನು ಆಗೋದಿಲ್ಲ. ಆ ಮಗು ನಿಜವಾಗ್ಲು ಸತ್ತೋಗಿರ್ತಾನ, ಎದಕ್ಕೆ ಕೆಟ್ಟ ಆಲೋಚನೆ ಮಾಡ್ತಿ? ಲಘು ನೋಡ್ರಪ್ಪ, ಏನ್ ನಿಂತಿರಿ? ಲಘು ನೋಡ್ರಿ, ಹೊರ್ರಪ್ಪ, ಬೇಗ ಹೊರ್ರಿ. ಸಿದ್ಧಾರೂಢ ಸ್ವಾಮಿ, ನಮ್ಗೆ ಯಾಕೆ ಹಿಂಗ್ ಕಾಡಕತ್ತಿಯಪ್ಪ? Thank you.
ಸ್ವಲ್ಪ ಜಾಗ ಪ್ಲೀಸ್. ಕುಮಾರ, ಈ ಭೂಮಿ ಮೇಲೆ ಕಾಣಿಸ್ಕೊಳ್ಳೋ ಪ್ರತಿಯೊಂದು ವಸ್ತುನು ನಾವು ನಮ್ಮದು ಮಾಡ್ಕೊಂಡ್ಬಿಡಬಹುದು. ಆದರೆ ಈ ಪ್ರೀತಿ ಇದೆಯಲ್ಲ, ಇದನ್ನು ನಮ್ಮದು ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅನ್ಸುತ್ತೆ. ನಾನು ಪ್ರೀತಿನ ಚಾಮರ ಬೀಸಿ ಕರೆದೆ. ಅದರಲ್ಲಿ ಪ್ರೀತಿ ಸುಗಂಧನೇ ಇರಲಿಲ್ಲ ಅನ್ಸುತ್ತೆ. ಆದರೆ ನೀನು ಬರೀ ಕಣ್ಣು ರೆಪ್ಪೆಯಲ್ಲಿ ಕರೆದೆ, ಅದರಲ್ಲಿ ಪ್ರೀತಿಯ ಗಂಧ ತುಂಬಿತ್ತು. ಅದಕ್ಕೆ ಪ್ರೀತಿ ನನಗೆ ಸಿಗಲಿಲ್ಲ. ಎಸ್ ತಗೋ ಪ್ಲೀಸ್ ತಗೋ. ನಾನು ಕೈಗೆ ಸಿಗದೆ ಇರೋ ಗಗನ ಕುಸುಮಕ್ಕೆ ಆಸೆ ಪಟ್ಟೆ. ಆದರೆ ಅದು ಬರೀ ಆಸೆ ಆಸೆನೇ ಆಗೋಯ್ತು. ಪ್ರತಿಯೊಬ್ಬ ಮನುಷ್ಯನಿಗೂ ಹಣೆ ಬರಹ ಅಂತ ಇರುತ್ತೆ. ಆದರೆ ಪ್ರೀತಿಸಿದವನಿಗೆ ಹೃದಯದ ಬರಹ ಅಂತಾನೂ ಇರುತ್ತೆ. ಆ ಹೃದಯದಲ್ಲಿ ನಿನ್ನ ಹೆಸರು ಬರೆದಿತ್ತು. ಅದಕ್ಕೆ ಇದೆಲ್ಲ ನಿಂದು ನಿಂದು ಬೆಸ್ಟ್ ಆಫ್ ಲಕ್. ತಗೊಳ್ಳಿ ಆಂಟಿ. ಲೇ, ನೀ ವಿಷದ ಬಾಟ್ಲಿ ಎದಕ್ ತರಕ್ ಹೇಳ್ದಿ? ಮನಿಯಾಗ ತೆಗ್ನಿ ಕಾಟ ಜಾಸ್ತಿ ಆಗಿತ್ ನೋಡು ಅದಕ್ಕ. ಅಪ್ಪ ಬನ್ನಿ, ನಮ್ಮ ಹಳ್ಳಿಗೆ ಹೋಗೋಣ. ಪಾಂಡು ಸ್ವಲ್ಪ ನಿಲ್ಲಿ, ಎಲ್ಲಿ ಹೋಗ್ತಾ ಇದ್ದೀರಾ? ನಮ್ಮ ಮದ್ವೆ ನೋಡದೆ ಹಾಗೆ ಹೋಗ್ತಿದ್ದೀರಾ? ಸರ್, ನಿಮ್ಮ ಮಗಳನ್ನ ನಾನ್ ಮದ್ವೆ ಆಗ್ತೀನಿ. ಏ ಕುಮಾರ, ಮಿತ್ರದ್ರೋಹಿ ಪಾಂಡು, ಮೋಸ ಮಾಡ್ತೀಯೇನೋ? ಜೋ ಪಾಂಡು, ನೀನೇನ್ ದಾನಶೂರ ಕರ್ಣನ್ ತಮ್ಮನಾ? ಆ ಬೆಂಗಳೂರಿಗೆ ಕರ್ಕೊಂಬಂದವನ್ ನೀನು, ಹುಡುಗಿನ ಲವ್ ಮಾಡಕ್ ಕಾರಣನು ನೀನು, ಈಗ ನಮ್ಮಿಬ್ರು ಮದುವೆ ಮಾಡಿಸ್ದೆ ಎಲ್ಲಿಗೆ ಜಾ ಹೋಗ್ತೀಯಾ? ಲೇ ಶಕುನಿ, ಅವನ್ ಎದೆ ಬಗ್ದಿ ಸಾಲ್ದೆ ಈಗ ಮದ್ವೆನೂ ಮಾಡಿಸೋ ಅಂತೀಯಾ? ಯಾಕ್ರಲ್ಲಿ ಹಿಂಗ ಆಡ್ತಿದ್ರ? ನನಗೇನು ಅರ್ಥ ಆಯ್ತಿಲ್ಲ, ತಲೆ ಕೆಡ್ತಿದೆ. ಅಪ್ಪ ನಾನು ಹೇಳ್ತೀನಿ ಪಾಂಡು, ನೀನ್ ತಿಳ್ಕೊಂಡಿರೋದೆಲ್ಲ ತಪ್ಪು ಗಜ. ನಾನು ಪ್ರೀತಿಸಿದ್ದು ಹಾ
ವೈಜಯಂತಿ, ಯಾವತ್ತಾದ್ರೂ ನಾನು ನಿಮ್ಮ ಹತ್ರ ಆ ಥರ ನಡ್ಕೊಂಡಿದ್ದೀನ? ನಾನು ಲೆಟ್ರ್ ಕೊಟ್ಟಿದ್ದು ಪೂರ್ಣಿಮಾಗೆ. ಹಲೋ ಹಲೋ, ಬನ್ನಿ ಕುತ್ಕೊಳ್ಳಿ. ಮನೇಲಾರು ಇಲ್ವಾ? ಇಲ್ಲ, ವೈಜಯಂತಿ ಹೊರಗಡೆ ಹೋಗಿದ್ದಾಳೆ. ಕಾಫಿ ತರ್ತೀನಿ. ಏ ಬೇಡ ಬೇಡ, ಸ್ವಲ್ಪ ತರ್ತೀನಿ. ಬನ್ನಿ ಬನ್ನಿ. ವೈ ಜಯಂತಿ ಅವರಿಲ್ವಾ? ಇಲ್ಲ, ಯಾಕೆ? ಸುಳ್ಳು ಹೇಳ್ಬೇಡಿ, ಸುಳ್ಳು ಹೇಳ್ಬೇಡಿ, ಒಳಗಿದ್ದಾರೆ, ಕರೀರಿ ಕರೀರಿ. ಅಯ್ಯೋ, ಒಳ್ಳೆ ತಮಾಷೆ ಆಯ್ತಲ್ಲ, ಅವ್ರೇನ್ ಸಾಲ ಕೊಡ್ಬೇಕಾ? ಇದ್ರು ಇಲ್ಲ ಅಂತ ಹೇಳೋಕೆ ಆಂಟಿ ಮುಂದಿರ್ಬೋದಾ? ಇದ್ರೆ ಇರ್ಬೋದು ನೋಡಿ. ಕಾಫಿ ತಗೊಳ್ಳಿ, ಕಾಫಿ. ಬೇಡ ಥ್ಯಾಂಕ್ಸ್, ಬರ್ತೀನಿ. ಅಕ್ಕ ಕಾಫಿ ಕೊಡು. ಕುಮಾರ, ಇಷ್ಟು ದಿನ ನನ್ನ ಜೊತೆಯಾಗಿದ್ದು ಇಷ್ಟೇ ಏನ್ಜ ನೀನು ಅರ್ಥ ಮಾಡ್ಕೊಂಡಿದ್ದು? ಈ ವಿಷಯನ ಮುಂಚೆನೆ ನಂಗೆ ತಿಳಿಸಿದ್ದಿದ್ರೆ. ಪಾಂಡು, ನನ್ನ ಕ್ಷಮಿಸ್ಬಿಡ್ಜ. ನಿನಗೆ ಆ ವಿಷಯ ಹೇಳಿದವರ ಹಾಗೆ ನಾನೇ ಅವನಿಗೆ ಬಿಟ್ಟಿಂಗ್ ಇಟ್ಟಿದ್ದೆ. ಪಾಂಡು, ನೀವೇ ನಮ್ಮ ಅಕ್ಕನಿಗೆ ಲೆಟರ್ ಬರೆದಿದ್ದು ಅಂತ ನಿಮ್ಮನ್ನ ತಪ್ಪು ತಿಳ್ಕೊಂಡು ನಿಮ್ ಕೆನ್ನೆಗೆ ಹೊಡೆದೆ. ಆಮೇಲೆ ಗೊತ್ತಾಯ್ತು ಕುಮಾರಿ ಆ ಲೆಟ್ರನ್ ಬರ್ದಿದ್ದು ಅಂತ. ನೀವು ಫೇರ್ವೆಲ್ ಡೇಗ್ ಬಂದಾಗ ಎಲ್ಲ ವಿಷಯನೂ ತಿಳಿಸಿ ನಾನು ನಿಮ್ಮನ್ನು ಪ್ರೀತಿಸ್ತಾ ಇರೋ ವಿಷಯನ ನಿಮ್ಮ ಹತ್ರ ಹೇಳಬೇಕು ಅಂತ ಕಾಯ್ತಾ ಇದ್ದೆ. ಆದರೆ ನೀವು ಬರಲಿಲ್ಲ. ಆದರೆ ಎಲ್ಲರಿಗೂ ಟೆನ್ಷನ್ ಕೊಟ್ಬಿಟ್ರಿ. ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೂಡ ನಂಗೆ ಗೊತ್ತು. ನೀವು ನನ್ನ ಪ್ರೀತಿಸ್ತಾ ಇರೋ ವಿಷಯ ನನಗೆ ಹ್ಯಾಕ್ ಗೊತ್ತಾಯ್ತು ಅಂತನಾ? ನೀವು ನನ್ನ ಹತ್ರ ಹೇಳೋಕ್ಕೆ ಧೈರ್ಯನೇ ಇಲ್ಲದೆ ನಿಮ್ಮ ಡೈರಿನಲ್ಲಿ ನೀವು ಬರ್ತಿದ್ರಿ, ನನಗೆ ಬುಕ್ ಕಳಿಸಿದ್ದು, ಎಕ್ಸಾಮ್ ಫೀಸ್ ಕಳಿಸಿದ್ದು ಎಲ್ಲ ಬರ್ತಿದ್ರಿ. ಆ ಡೈರಿನ ನನಗೆ ತಂದ್ಕೊಟ್ಟು ನಮ್ಮಿಬ್ರು ಹೃದಯಕ್ಕೆ ಪ್ರೀತಿಗೆ ಸೇತುವೆ ಆದವರು ಅಂದ್ರೆ ಈ ಕುಮಾರ್. ಮತ್ತೆ ರಂಗ ಅವತ್ತು ಹೇಳಿದಾಗ ಕಿಸ್ ಕೊಡ್ತಾ ಇದ್ದಿದ್ದು? ಅದು ಫೇರ್ವೆಲ್ ಡೇಗೆ ತೋರಿಸೋಣ ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೆ. ವೈಜಯಂತಿ ಆ ದಿನ ಟೀ ಶರ್ಟ್ ಮೇಲೆ ಮುಟ್ಟಿದ್ದು ರೆಡ್ ಹಾರ್ಟ್ ಅಲ್ಲ, ಎಲ್ಲೋ ಹಾರ್ಟ್. ವೈಜಯಂತಿ ಪಾಂಡು ಒಂದಾದ್ರೂ ನೀವಿಬ್ರು ಒಂದಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಈಗಾಗಲೇ ಇವಳಿಗೆ ಮದುವೆ ಆಗಿದೆ. ಮದುವೆ ಆದ ಒಂದು ಗಂಟೆಲ್ಲೇ ಇವಳು ಗಂಡ ತೀರ್ಕೊಂಡ್ಬಿಟ್ಟ. ಇವಳಿಂದ ಈ ರೀತಿ ಆಯ್ತು ಅಂತ ಜನ ಮಾತಾಡೋಕೆ ಶುರು ಮಾಡಿದ್ರು. ಆದ್ರಿಂದ ಇವಳು ಮನೆ ಬಿಟ್ಟು ಆಚೆನೆ ಹೋಗ್ತಿರ್ಲಿಲ್ಲ. ಇವಳು ಮದುವೆಗೋಸ್ಕರ ಮಾಡಿ ಸಾಲನ ತೀರಿಸ್ಲೇಬೇಕಲ್ಲ, ಅದಕ್ಕೋಸ್ಕರ ವೈಜಯಂತಿಗೆ ಪುಸ್ತಕಕ್ಕೆ ಎಕ್ಸಾಮ್ಗೆ ನಾ ದುಡ್ಡು ಕೊಡಕ್ ಆಗ್ತಾನೆ ಇರ್ಲಿಲ್ಲ. ಸಾಲ ಕೊಟ್ಟವರು ಮನೆ ಮುಂದೆ ನಿಂತ್ಕೊಂಡು ಕೆಟ್ಟ ಕೆಟ್ಟದಾಗಿ ಮಾತಾಡ್ತಿದ್ರು. ನನಗೆ ಇಬ್ರು ಹೆಣ್ಮಕ್ಳು, ನಾನು ಹೇಗಿರ್ಬೇಕು ಹೇಳಿ? ಇವಳು ಕಾಲಿಟ್ಟು ಮನೆ ಹಾಳಾಗಿ ಹೋಗುತ್ತೆ ಅಂತ ಜನ ಮಾತಾಡ್ಕೊಳಕ್ ಶುರು ಮಾಡಿದ್ಮೇಲೆ ಇವಳು ಯಾರ ಮನೆಗೂ ಕಳಿಸೋದು ಬೇಡ, ಇವಳು ನನ್ನ ಮನೇಲೆ ಸುಖವಾಗಿರ್ಲಿ. ಸರ್, ಆ ವಿಷಯ ಎಲ್ಲ ತಿಳಿದೆ ನಾನು ಪೂರ್ಣಿಮನ್ ಪ್ರೀತಿಸಿದ್ದು. ಹೌದಪ್ಪ, ನಾನೇ ಎಲ್ಲ ವಿಷಯನೂ ಅವ್ರಿಗೆ ಹೇಳಿದ್ದೆ. ನೋಡಿ ಯಜಮಾನ್ರೆ, ಮನುಷ್ಯರ ಹಣೆ ಬರ ಯಾರ ಕೈಯಲ್ಲಿಲ್ಲ. ಅದ್ ಯಾವ ಟೈಮಲ್ಲಿ ಏನೇನಾಗ್ಬೇಕು ಅದಾಗ್ಲೇಬೇಕು. ಜೋ ಮಗ, ಜೀವನದಲ್ಲಿ ಒಳ್ಳೆ ಕೆಲಸ ಮಾಡ್ದೆ ಕಣ್ಲಾ, ಇಂಥ ಹೆಣ್ಣನ್ ಪಿರಿತೆ ಮಾಡ್ದೆ ನೋಡು. ಸರ್ ಸರ್ ಸರ್, ಏನಪ್ಪ? ನಮ್ ಪಾಂಡು ವಿಷ ತಗೊಂಡ್ಬಿಡಂತೆ. ತುಂಬಾ ಮೋಸ ಅಲ್ವಾ ಸರ್? ನಮ್ಗೂ ಸ್ವಲ್ಪ ಕೊಟ್ಟಿದ್ರೆ ನಾವು ಹಚ್ಚಂಗ್ ಕುಡಿತಾ ಇದ್ವಿ. ತಮ್ಮ, ಇದನ್ ಸ್ವಲ್ಪ ಹಿಡ್ಕೊಳಪ್ಪ. ಕೊಡಿ ಸರ್. ಮರುಗುಳಿ ಪಡೆದೆ, ನೀನು ಮಾತ್ರ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಕಣಲೆ. ಏನ್ ಚೆನ್ನಾಗ್ ಸಂತೋಷ ಪಡ್ತಾ ಇದಾರೆ ನೋಡು. ನನ್ನ ಹಳ್ಳಿ ಗೆಳೆಯರು ಏನ್ ಸಾಧನೆ ಮಾಡಿದ್ರೋ ಬಿಟ್ರೋ ಗೊತ್ತಿಲ್ಲ, ಆದ್ರೆ ಹಳ್ಳಿಯಿಂದ ಇಲ್ಲಿಗೆ ಬಂದು ಎಲ್ಲ ಫಸ್ಟ್ ಕ್ಲಾಸ್ ಅನ್ನೋದು ಸೆಟಪ್ ಮಾಡ್ಕೊಂಡ್ಬಿಟ್ಟು ಜೊತೆಗೆ ಡಿಗ್ರಿ ಸರ್ಟಿಫಿಕೇಟ್ ಬೇರೆ ತಗೋತಾ.
ಸದ್ಯ ನನ್ನ ಜಾಬ್ಗೆ ತೊಂದರೆ ಆಗದೆ ಹೋದ್ರೆ ಸತ್ತ